ಮಹೇಶ್ ಬಾಬು ನಟನೆಯ ಸರ್ಕಾರು ವಾರಿಪಾಟ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡ್ತಾ ಇದೆ. ಮೇ 12ರಂದು ಸಿನಿಮಾ ವಿಶ್ವದಾದ್ಯಂತ ರಿಲೀಸ್ ಆಗಿತ್ತು. ಇಂದು ಕೂಡ ಭರ್ಜರಿ ಕಲೆಕ್ಷನ್ ಮಾಡ್ತಾ ಇದೆ. 2ನೇ ದಿನದಲ್ಲಿ 100 ಕೋಟಿ ಕಲೆಕ್ಷನ್ ಮಾಡಿದ ಸರ್ಕಾರು ವಾರಿಪಾಟ ಈಗ 200 ಕೋಟಿಯತ್ತ ದಾಪುಕಾಲು ಇಡ್ತಾ ಇದೆ. ವೀಕೆಂಡ್ನಲ್ಲಿ ಭರ್ಜರಿ ಗಳಿಕೆ ಮಾಡಿಕೊಂಡಿದ್ದ ಸಿನಿಮಾ ಸೋಮವಾರವೂ ಸಹ ಕಲೆಕ್ಷನ್ ಮಾಡುವಲ್ಲಿ ಹಿಂದೆ ಸರಿದಿಲ್ಲ. ಹೀಗಾಗಿ ವೀಕ್ಡೇಸ್ನಲ್ಲಿ ಸಿನಿಮಾ ಪಾಸ್ ಆಗಿದ್ದು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡುತ್ತಿದ್ದಾರೆ. ಅದೂ ಅಲ್ಲದೆ ಸದ್ಯದ ಮಟ್ಟಿಗೆ ಯಾವುದೇ ಬಿಗ್ ಬಜೆಟ್ ಸ್ಟಾರ್ ಸಿನಿಮಾಗಳು ರಿಲೀಸ್ ಆಗದೇ ಇರುವುದು ಚಿತ್ರಕ್ಕೆ ಸಹಕಾರಿಯಾಗಿದೆ. ಸಿನಿಮಾ ರಿಲೀಸ್ ಆದ ಮೊದಲ ದಿನ ಮಹೇಶ್ ಬಾಬು ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾದರೂ ಸಹ ಜನ ಮುಗಿಬಿದ್ದು ಸಿನಿಮಾ ನೋಡಿದ್ದಾರೆ. ಸದ್ಯ ಈಗಲೂ ಹಲವು ಚಿತ್ರಮಂದಿರದಲ್ಲೇ ಸಿನಿಮಾ ಪ್ರದರ್ಶನ ಆಗ್ತಾ ಇದೆ. ಬಿಡುಗಡೆಯಾದ ಮೊದಲ ದಿನ ಸಿನಿಮಾ ಬರೋಬ್ಬರಿ 75 ಕೋಟಿ ರೂಪಾಯಿ ಬಾಚುವ ಮೂಲಕ ಭಾರೀ ಗಳಿಕೆ ಕಂಡಿತ್ತು. ಇನ್ನು ಮೇ 17ರಂದು ಕೂಡ ಸರ್ಕಾರು ವಾರಿಪಾಟ ಸಿನಿಮಾದ ಕಲೆಕ್ಷನ್ ಜೋರಾಗೆ ನಡೆದಿದೆ. ಸುಮಾರು 200 ಕೋಟಿಯತ್ತ ಸರ್ಕಾರು ವಾರಿಪಾಟ ಸಿನಿಮಾದ ಕಲೆಕ್ಷನ್ ಮುಟ್ಟುತ್ತಿದ್ದು ಅಭಿಮಾನಿಗಳು ಫುಲ್ ಖುಷ್ ಆಗಿದ್ದಾರೆ. ಸದ್ಯ ಈ ವಾರ ಯಾವುದೇ ಸಿನಿಮಾಗಳು ರಿಲೀಸ್ ಆಗದ ಹಿನ್ನೆಲೆಯಲ್ಲಿ ಚಿತ್ರದ ಕಲೆಕ್ಷನ್ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ. ಸರ್ಕಾರು ವಾರಿಪಾಟ ಸಿನಿಮಾ ದೇಶದಲ್ಲಿ ಮಾತ್ರವಲ್ಲದೆ ವಿಶ್ವದಲ್ಲೂ ಕೂಡ ಭರ್ಜರಿ ಕಲೆಕ್ಷನ್ ಮಾಡ್ತಾ ಇದೆ. ಈವರೆಗೂ 1 ಮಿಲಿಯನ್ ಕಲೆಕ್ಷನ್ ಮಾಡಿದ್ದು. ಮಹೇಶ್ ಬಾಬು ಸಿನಿಮಾವನ್ನು ವಿದೇಶಿಗರು ಸಹ ಇಷ್ಟಪಟ್ಟು ನೋಡುತ್ತಿದ್ದಾರೆ. ಇನ್ನು ಆಂಧ್ರಪ್ರದೇಶ ಹಾಗೂ ತೆಲಂಗಾಣದಲ್ಲಿಯೇ ಸಿನಿಮಾಗೆ ಹೆಚ್ಚು ಕಲೆಕ್ಷನ್ ಬರ್ತಾ ಇದ್ದು ಆಂಧ್ರ ಹಾಗೂ ತೆಲಂಗಾಣದಲ್ಲಿ ಭರ್ಜರಿ ಕಲೆಕ್ಷನ್ ಮಾಡಿ ಮುನ್ನುಗ್ತಾ ಇದೆ. ಇತ್ತೀಚೆಗೆ ತೆರೆ ಕಂಡ ಚಿರಂಜೀವಿ ಮತ್ತು ರಾಮಚರಣ ಅಭಿನಯದ ಆಚಾರ್ಯ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡದೆ ಹೀನಾಯವಾಗಿ ಸೋತಿತ್ತು. ಸದ್ಯ ಈ ಸೋಲೆ ಈಗ ಸರ್ಕಾರು ವಾರಿಪಾಟ ಸಿನಿಮಾಗೆ ಪ್ಲಸ್ ಆಗಿದೆ.